ಹೆಂಗಿದೆ ಅಮ್ಮ? ಐಸ್ ಕ್ರೀಮ್ ಬೇಕಂತೆ ಮಾನ್ವಿಗೆ. ಕುಕ್ಕರಲ್ಲಿ ಚುರುಮುರಿ ತುಂಬಾ ಫೇಮಸ್, ಇಲ್ಲಿ ಸಖತ್ತಾಗಿರುತ್ತೆ. ಸೊ ಎಲ್ಲರೂ ಇಲ್ಲೇ ಗ್ಯಾದರ್ ಆಗ್ತಾರೆ. ಇಲ್ಲಿ ಕೂಡ ಸ್ಯಾಂಡ್ವಿಚ್ ಸಖತ್ತಾಗಿರುತ್ತೆ. ನಮ್ಮ ತುಮಕೂರಲ್ಲಿ ಇದು ತುಂಬಾ ಫೇಮಸ್ ಸ್ಟ್ರೀಟ್ ಅಂತಲೇ ಹೇಳ್ತೀನಿ, ಪ್ಲಾನೆಟ್ ಮ್ಯಾಕ್ಸ್. ಓಲ್ಡಲ್ಲಿ ಪ್ಲಾನೆಟ್ ಮ್ಯಾಕ್ಸ್ ಅಂತ ಅಂಗಡಿ ಇತ್ತು. ಸೊ ಅದಕ್ಕೆ ಪ್ಲಾನೆಟ್ ಮ್ಯಾಕ್ಸ್ ಅಂತಲೇ ಕರ್ದು ರೂಢಿಯಾಗಿಬಿಟ್ಟಿದೆ. ಇದು ನೂತನ ಆಗಿದೆ, ಇವಾಗ ಹೊಸದಾಗಿ ನೂತನ ಅಂತ ಹೇಳಿ ಕಿಡ್ಸ್ ಓಲ್ಡ್ ಆಗಿದೆ. ಬಟ್ ನಾವೆಲ್ಲ ಕೂಗೋದು ಪ್ಲಾನೆಟ್ ಮ್ಯಾಕ್ಸ್ ಅಂತಲೇ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಫುಡ್ಡು. ಒಂಥರ ಅಲ್ಲಿ ಕೂಲ್ ಕ್ಲೈಮೇಟಲ್ಲಿ ಫುಡ್ ಟೇಸ್ಟ್ ಮಾಡೋದು ಸಖತ್ ಅಂತಲೇ ಹೇಳ್ಬೋದು. ಇದು IFC ಪಿಜ್ಜಾ ಟ್ರೀಟು. ಒಳಗಡೆ ಹೋಗಲಿಲ್ಲ, ಬಿಕಾಸ್ ನಾನು ಡಯಟ್ ಮಾಡ್ತಾ ಇದ್ದೀನಿ, ಔಟ್ಸೈಡ್ ಫುಡ್ ಏನೂ ತಿಂತಾ ಇಲ್ಲ. ಇವರಿಬ್ರಿಗೆ ಕಳಿಸ್ಕೊಂಡು ಬರೋಣ ಅಂತ ಹೋಗಿ ವ್ಲಾಗ್ ಮಾಡ್ಕೊಂಡು ಬಂದಿ. ಮಳೆ ಬೇರೆ ಬರೋಂಗಾಗಿದೆ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿದ್ರಲ್ಲ ನಮ್ಮ ತುಮಕೂರು ಪ್ಲಾನೆಟ್ ಮ್ಯಾಕ್ಸ್ ಹೇಗಿದೆ ಅಂತ. ತುಂಬಾ ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ, ಸ್ವಲ್ಪ ಟೇಸ್ಟಿ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಇಲ್ಲೇ ಬಂದು ತಿಂತಾರೆ, ಫ್ಯಾಮಿಲಿ ಜೊತೆ. ಈ ಏರಿಯಾ ಅಂದರೆ ನನಗೆ ತುಂಬ ಇಷ್ಟ. ಕೂಲ್ ಕ್ಲೈಮೇಟಲ್ಲಿ ಮಳೆ ಬರೋ ಟೈಮಲ್ಲಿ ಈ ಏರಿಯಾ ನೋಡ್ತಾ ಇದ್ದರೆ ಸಖತ್ ಅನಿಸುತ್ತೆ. ಬೆಂಗಳೂರು ಫೀಲ್ ಕೊಡುತ್ತೆ ಈ ಏರಿಯಾ, ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ. ಮೈ ಫೇವ್ರೆಟ್ ಹಾಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಹಲೋ ಗೈಸ್, ನಾವು ಇವಾಗ MG ರೋಡ್ಗೆ ಹೋಗ್ತಿದ್ದೀವಿ. ನಾನು ನನ್ನ ಹಿಂದೆ ಕೂತ್ಕೊಂಡಿದ್ದೀವಿ, ಮಜಾ ಮಾಡ್ತಿದ್ದೀವಿ. ಅಲ್ಲಿ ತುಂಬ ಮಳೆ ಬರುತ್ತಾರೆ, ಆ ಥರ ಆಗಿದೆ ನೋಡಿ ಎಲ್ಲರೂ. MG ರೋಡ್ ಸಖತ್ ಮಳೆ ಬರ್ತಿದೆ ನೋಡ್ಬೋದು. ಈ ವೆದರ್ಗೆ ಜೋಳ ಏಲ್ ಮಾಡಿಸಿ ಜೋಡಿ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರೆ ತಿನ್ನಬೇಕು ಅನ್ನಿಸ್ತಿತ್ತು, ಆದರೆ ಆಗಲಿಲ್ಲ ತಿನ್ನೋಕ್ಕೆ. ಜೋರಾಗಿ ಮಳೆ ಬರ್ತಿದೆ ನೋಡ್ತಿದ್ದೀರಾ, ನಮ್ಮ ತುಮಕೂರಲ್ಲಿ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂದರೆ ಸಿಗಕ್ಕೆ ಹೋಗ್ಬಿಟ್ಟು ಮನೆ ಹೋಗ್ಬೇಕು. ಬಟ್ ನೋಡಿ ನೀವು ನಮ್ಮ ತುಮಕೂರು.
ಶಾಪ್ ಹತ್ರ ಈ ಅಂಕಲ್ ಆಂಟಿ ಫ್ರೆಂಡ್ ಆದರು, ಹಂಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ಬ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಬಿಕಾಸ್ ಮಳೆಯಲ್ಲಿ ನಮ್ಮ ತುಮಕೂರು ಎಮ್ ಜಿ ರೋಡ್ ಜೊತೆಯಲ್ಲಿ ಅಂತಲೇ ಹೇಳ್ಬೋದು, ಸಿಕ್ಕಾಪಟ್ಟೆ ಮಳೆ. ಮಳೆಯಲ್ಲಿರೋ ಒಂದು ಇನ್ಸಿಡೆಂಟ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತ ಇದ್ದೀನಿ. ನೀವು ಆಗ್ಲಿಂದ ಅಬ್ಸರ್ವ್ ಮಾಡ್ಬೋದು, ಆಟೋಸ್ ಬಂದು ಬಂದು ಸ್ಟಾಪ್ ಮಾಡ್ತಿದ್ದಾರೆ, ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಒಬ್ಬರು ಅಂಕಲ್ ಇದ್ದರು, ಅವರು ಶಾಂತಿನಗರ್ ಹೋಗ್ಬೇಕಂತೆ, ಬಟ್ ಅವರಿಗೆ ಆಟೋಸ್ ಯಾವುದು ಸಿಗ್ತಾ ಇರಲಿಲ್ಲ. ತುಂಬಾ ರೇಟ್ ಹೇಳ್ತಾ ಇದ್ರು. ಮಳೆ ಅಂದಮೇಲೆ ಆಟೋ ಡ್ರೈವರ್ಸ್ ಕೂಡ ರೇಟ್ನ ಹೈಕ್ ಮಾಡೇ ಮಾಡ್ತಾರೆ. ಅಂಕಲ್ ಹೋಗ್ತಿಲ್ಲ, ಬಿಡ್ತಾ ಇಲ್ಲ, ಇದೇ ಥರ ಹಾಕ್ತಿತ್ತು. ಮಕ್ಕಳಂತೂ ಮಳೆ ಸಿಗಾಬಿಟ್ಟ ಎಂಜಾಯ್ ಮಾಡ್ತಿದ್ರು. ಅದನ್ನು ನೋಡ್ತಾ ಇದ್ರೆ ತುಂಬ ಸ್ವೀಟ್ ಅನ್ನಿಸ್ತಾ ಇತ್ತು. ಎಷ್ಟೊಂದು ಜನ ಮಾತಾಡಿಸ್ತಾ ಇದ್ರು, ಎಲ್ಲರನ್ನೂ ಮಾತಾಡಿಸ್ಕೊಂಡು ಮಳೆಯಲ್ಲಿ ಎಮ್ ಜಿ ರೋಡ್ ನೋಡಿಕೊಂಡು ಸಿಕ್ಕಾಬಟ್ಟೆ ಫನ್ ಮಾಡ್ತಾ ಇದ್ವಿ. ನಮ್ಮ ಜೊತೆ ಇದ್ದ ಪಾಪು ಕೂಡ ಆಟೋ ಸಿಕ್ತು, ಅವರು ಕೂಡ ಆಟೋಗೆ ಹೋದ್ರು. ಇಲ್ಲಿ ಏನಾಯ್ತು ಅಂದರೆ ಅಂಬ್ರಲ ಇಸ್ಕೊಂಡ್ರು, ಒಂದು ನಿಮಿಷ ಪಾಪು ಇದೆ ಅಂಬ್ರಲ ಕೊಡಿ ಅಂತ. ಮಾನ್ವಿದನ್ವಿ ಇಬ್ಬರು ವೇಟ್ ಮಾಡ್ತಿದ್ದಾರೆ, ಅಂಬ್ರಲ ಕೊಡ್ತಾರೋ ಕೊಡಲ್ವೋ ಅಂತ. ಫೈನಲಿ ಅಂಬ್ರಲ ಸಿಕ್ತು, ಥ್ಯಾಂಕ್ ಯು ಕೂಡ ಹೇಳಿದ್ರು. ಇವರೇ ಅಂಕಲ್ ನಾನು ಹೇಳಿದ್ದು, ಇನ್ನೂ ಆಟೋ ಮಾತಾಡ್ತಾನೆ ಇದ್ದಾರೆ. ಫೈನಲಿ ಇವರು ಅವ್ರ ಕಾಸ್ಟ್ಗೆ ಒಪ್ಕೊಂಡ್ರು, ಸೊ ಇವರು ಕೂಡ ಹೊರಟರು. ಇಲ್ಲಿಗೆ ಬ್ಲಾಗ್ ಮುಗೀತು. ಶಾರ್ಟ್ ಹೊರಗಡೆ ಬಂದು ಇವ್ರಿಗೆ ಪಾನಿಪುರಿ ತಿಂತಾಣ ಅಂತ, ಸೊ ಹಾಗೆ ಒಂದು ಬ್ಲಾಗ್ ಮಾಡಿದೆ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬಂದು ನಿಮ್ಮ